ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ದಾರಿ ಗುರು ಇವತ್ತಿನ ಟಾಪಿಕ್ ಪಾರ್ಟ್ ಟು ಆಫ್ ದ ಸ್ಯಾಂಡಲ್ವುಡ್ ಕಲ್ಟಿವೇಷನ್ ಅಂದರೆ ಭಾಗ ಎರಡು ಈ ಶ್ರೀಗಂಧ ಬೆಳೆಯುವ ವಿಧಾನದ ಬಗ್ಗೆ ಯಾರು ಈ ಚಾನಲ್ಗೆ ಇದ್ದಿರೋ ಅವರಿಗೆ ಈ ಬಗ್ಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂದರೆ ಇದನ್ನ ತಿಳ್ಕೊಳ್ಳಿ ನಾವು ಆಲ್ರೆಡಿ ಒಂದು ಪಾರ್ಟ್ ಒನ್ ಅಂತ ಮಾಡಿದ್ದೇವೆ ಐ ಬಟನಲ್ಲಿ ಅದು ಬರ್ತಾ ಇರುತ್ತೆ ಪಾರ್ಟ್ ಒನ್ನಲ್ಲಿ ಶ್ರೀಗಂಧ ಸಸಿ ಆಯ್ಕೆ ಮಾಡುವ ವಿಧಾನ ಆಮೇಲೆ ನಮ್ಮ ವಿಡಿಯೋ ಸಿರೀಸ್ ಏನಿರುತ್ತೆ ಅಂತ ನಾವು ಹೇಳಿದ್ದೇವೆ ಅದನ್ನ ನೋಡಲಾರದೆ ಈ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗೋದು ಕಷ್ಟ ಆಗ್ಬೋದು ಸೊ ಅದನ್ನ ದಯವಿಟ್ಟು ನೀವು ಅದು ನೋಡಿ ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂ ಮಾಡಿದಾಗ ನಿಮಗೆ ಶ್ರೀಗಂಧದ್ದು ಪಾರ್ಟ್ ಕಲ್ಟಿವೇಶನ್ ಪಾರ್ಟ್ ಹಂತ ಹಂತವಾಗಿ ಅರ್ಥವಾಗುತ್ತೆ ಹಾಗೆ ಯಾರ್ಯಾರು ಇದ್ದಿರೋ ದಯವಿಟ್ಟು ಅವ್ರಿಗೆ ನಾನು ಕೋರಿಕೆ ಮಾಡ್ತಾ ಇದ್ದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಸೊ ದಟ್ ನೀವು ಹೊಸ ವೀಡಿಯೋ ಬರೋದು ನೆಕ್ಸ್ಟ್ ಬರ್ತಾ ಇರೋ ಇಂಪಾರ್ಟೆಂಟ್ ವೀಡಿಯೋಸ್ನ ಮಿಸ್ ಮಾಡಬಾರ್ದು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಹತ್ತಿ ಈಗ ಬರೋದಾದರೆ ಸ್ಯಾಂಡಲ್ ಕಲ್ಟಿವೇಷನ್ ಪಾರ್ಟ್ ಟೂಗೆ ನಾವು ಹೋಸ್ಟೋರಿಯ ತಗೊಂಡಿದ್ದೀವಿ ಅಂದರೆ ಹೋಸ್ಟ್ ಬಗ್ಗೆ ಹೇಳ್ತಾ ಇದ್ದೇವೆ ಫ್ರೆಂಡ್ಸ್ ಇಲ್ಲಿ ನಾವು ಪಾರ್ಟ್ ಒನ್ನಲ್ಲಿ ಏನು ಕವರ್ ಮಾಡಿದ್ವಿ ಅಂತ ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ತಾ ಇದ್ದೇನೆ ಪಾರ್ಟ್ ಒನ್ನಲ್ಲಿ ನಾವು ಇಂಟ್ರೊಡಕ್ಷನ್ ಮುಗಿಸಿದ್ವಿ ಓಕೆ ಅದು ಯಾವ ತಳಿ ಎಷ್ಟು ತಳಿ ಇದಾವೆ ನಮ್ಮ ಇಂಡ್ಯಾದಲ್ಲಿ ಬರ್ತಾ ಇರೋ ತಳಿ ಬಗ್ಗೆ ನಾನು ಮಾತಾಡಿದ್ದೆ ಹಾಗೆ ಬಂದರೆ ಅದರ ಇಂಪಾರ್ಟೆನ್ಸ್ ಬಗ್ಗೆ ಮಾಡಿದ್ದೆ ಆಮೇಲೆ ರೈತರು ಮಾಡುವ ತಪ್ಪುಗಳನ್ನ ನಾನು ಹೇಳಿದ್ವಿ ಓಕೆ ಸಸಿನ ಆಯ್ಕೆ ಮಾಡೋಲ್ಲಿ ತಪ್ಪು ಮಾಡ್ತಾರೆ ಹೋಸ್ಟ್ ಮ್ಯಾನೇಜ್ಮೆಂಟಲ್ಲಿ ತಪ್ಪು ಮಾಡ್ತಾರೆ ಇಲ್ಲ ನೀರು ಕೊಡೋರಲ್ಲಿ ಅಂತ ಆ ತಪ್ಪದ್ರದ್ದು ಅಂದರೆ ಹೋಸ್ಟ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಅದ್ರದ್ದು ಡೀಟೇಲ್ ಟಾಪಿಕ್ ಇವತ್ತು ನಾವು ಡಿಸ್ಕಸ್ ಮಾಡ್ತೇವೆ ವಾಟರ್ ಮ್ಯಾನೇಜ್ಮೆಂಟ್ ಡಿಸೀಸ್ ಮ್ಯಾನೇಜ್ಮೆಂಟ್ ಪ್ರೊಟೆಕ್ಷನ್ ಹಾರ್ವೆಸ್ಟಿಂಗ್ ಮಾರ್ಕೆಟಿಂಗ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಬರುತ್ತೆ ಇಂಪ್ರೂವ್ಮೆಂಟ್ ಆಫ್ ಹಾರ್ಟ್ ವುಡ್ ಆಯಿಲ್ ಏನಿದೆಯಲ್ಲ ಅದನ್ನ ತಪ್ಪಿಸ್ಬೇಡಿ ಭಾಳ ವರ್ಕೌಟ್ ಮಾಡ್ತಾ ಇದ್ದೇವೆ ಭಾಳ ರಿಸರ್ಚ್ ಪೇಪರ್ ನಾವು ತೆಗೆದು ತೆಗೆದು ಅದನ್ನ ನಾವು ನಮ್ಮ ಪಿ ಪಿ ಟಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಂಡು ಅದನ್ನ ಅಳವಡಿಸ್ತಾ ಇದ್ದೇವೆ ಸೊ ಆ ವಿಡಿಯೋನ ತಪ್ಪದೆ ನೋಡಿ ಫ್ರೆಂಡ್ಸ್ ಹಾಗೆ ಬರೋದಾದರೆ ಸೆಲೆಕ್ಷನ್ ಆಫ್ ಸೀಲಿಂಗ್ಸ್ ನೀವು ತಿಳ್ಕೊಂಡ್ರೆ ಹೇಗೆ ಕ್ವಾಲ್ಟಿ ಸೀಲಿಂಗ್ಸ್ ಬೇಕ ಸೆಲೆಕ್ಟ್ ಮಾಡ್ಬೋದು ಅಂತ ನಾವು ಹೇಳಿದ್ವಿ ನಿಮಗೆ ಒಂದು ಒಳ್ಳೆ ಕ್ವಾಲ್ಟಿ ಸಸಿ ಬೇಕಂದರೆ ನಮ್ಮ ತಂಡಕ್ಕೆ ಸಂಪರ್ಕಿಸಿ ನಮ್ಮ ತಂಡದವರು ನಿಮಗೆ ಸಸಿನ ಕೊಡ್ತಾರೆ ಹಾಗೆ ನಿಮ್ಮ ಫೀಲ್ಡ್ ವಿಸಿಟ್ ಬೇಕಂದರೂ ನಮ್ಮ ತಂಡದವ್ರನ್ನ ಕರಿಬೋದು ನಾವು ವಿಸಿಟ್ ಮಾಡಿ ನಿಮಗೆ ಅದಕ್ಕೆ ಏನು ಗ್ರೋತ್ ಕೊಡಬೇಕು ಅನ್ನೋದು ಹೇಳ್ತೇವೆ ಆಮೇಲೆ ಬರೋದಾದರೆ ಅದನ್ನ ಆಯ್ಕೆ ಬಗ್ಗೆ ಹೇಳಿದೆ ಅಂದರೆ ತಾಯಿ ಗಿಡ ಅಂದರೆ ಪ್ಲಸ್ ಟ್ರೀ ಎಲ್ಲ ನರ್ಸರಿವ್ರಿಗೆ ಅರ್ಥ ಮಾಡ್ಕೊಳ್ಳಿ ಪ್ಲಸ್ ಪ್ಲಸ್ ಟ್ರೀ ಬಗ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಅಂಥ ಸಸಿಯಿಂದ ನೀವು ಬೀಜ ಕಲೆಕ್ಟ್ ಮಾಡಿದರೆ ನಿಮಗೆ ಒಳ್ಳೆಯ ರಿಸಲ್ಟ್ಸ್ ಕೊಡುತ್ತೆ ರೈತರಿಗೆ ಇದು ಭಾಳ ಅನುಕೂಲ ಆಗುತ್ತೆ ಯಾವುದೋ ಬೀಜನ ತಂದು ರೈತರಿಗೆ ಸಸಿ ಮಾಡಿ ಕೊಡಬೇಡಿ ದಯವಿಟ್ಟು ಇದು ಒಂದು ರಿಕ್ವೆಸ್ಟ್ ಈಗ ಬರೋಣ ನಮ್ಮ ಹೋಸ್ಟ್ ಮ್ಯಾನೇಜ್ಮೆಂಟ್ ಶ್ರೀಗಂಧದ ವಿಷಯದಲ್ಲಿ ಹೋಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇದು ಸಮೀರ್ ರೂಟ್ ಪ್ಯಾರಾಸೈಟ್ ಇಲ್ಲ ಹೆಮಿ ರೂಟ್ ಪ್ಯಾರಾಸೈಟ್ ಅಂತೇವೆ ಓಕೆ ಆದ ಕಾರಣ ಇದಕ್ಕೆ ಒಂದು ಹೋಸ್ಟ್ ಇರೋದು ಭಾಳ ಮುಖ್ಯವಾಗುತ್ತೆ ಈ ನಿಟ್ಟಿನಲ್ಲಿ ನಾವು ಮಾತಾಡೋದಾದರೆ ಇದು ಶ್ರೀಗಂಧ ತನ್ನ ಬೇರ್ನ ಹೊಸ್ಟೋರಿಯಾಗಿ ಕನ್ವರ್ಟ್ ಮಾಡ್ಕೊಂಡಿರುತ್ತೆ ಓಕೆ ಇಲ್ಲಿ ನಾವು ತೋರಿಸ್ತಾ ಇದ್ದೇವೆ ಹೋಸ್ಟೋರಿಯ ಆ್ಯಂಡ್ ಅದೇ ಶ್ರೀಗಂಧಕ್ಕೆ ನೀವು ಏನೋ ಹೋಸ್ಟ್ ಕೊಡಲಾರ್ದೆ ಮೇಂಟೈನ್ ಮಾಡ್ತೇನೆ ಅಂತಂದರೆ ಅದು ಭಾಳ ದಿನ ಬದುಕೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾವು ಏನು ಮಾಡ್ತಾ ಇದ್ದೇವೆ ಇವತ್ತು ಯಾವ ಹೋಸ್ಟ್ ಕೊಡೋಣ ತೋರಿಸ್ತೇನೆ ಆಮೇಲೆ ಅದರ ಮೇಂಟೆನೆನ್ಸ್ ಆ ಹೋಸ್ಟಿನ ಮೇಂಟೆನೆನ್ಸ್ ಅನ್ನೋದು ಹೇಳ್ತಾರೆ ಇಲ್ಲಿ ನಾನು ಎರಡು ಚಿತ್ರ ಹಾಕಿದ್ದೇವೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ಚಿತ್ರದಲ್ಲಿ ಹೋಸ್ಟ್ ಇದೆ ತಳಗಿದೆಲ್ಲ ನಿಮ್ಗೆ ಕಾಣ್ತಾ ಇರೋದು ಹೋಸ್ಟು ಹಾಗಾಗಿ ಇದರ ಬ್ರ್ಯಾಂಚಿಂಗ್ ಎಲ್ಲ ಆಗಿದೆ ಫ್ರೆಂಡ್ಸ್ ನೀವು ನೋಡ್ಬೋದು ನಿಮ್ಮ ಸ್ಕ್ರೀನ್ ಮೇಲೆ ಇದು ಕಾಣ್ತಾ ಇರೋದೆ ಬ್ರ್ಯಾಂಚಿಂಗ್ ಆಗಿದೆ ಅಂದರೆ ಬಂದಿದೆ ಅದಕ್ಕೆ ಇನ್ ಅದೇ ಸೇಮ್ ಟೈಮ್ ಅಂದರೆ ಅದೇ ಏಜಿನ ಗಿಡ ಹೋಸ್ಟ್ ನಾವು ಹೊಚ್ಚಿದಾಗ ಓಕೆ ಇದರ ಸ ಸೈಜ್ ನೋಡಿ ಹೈಟ್ ನೋಡಿ ಇಲ್ಲಾಂದರೆ ಎಲೆ ಕಲರ್ ನೋಡಿ ಓಕೆ ಆಮೇಲೆ ಅದಕ್ಕೆ ಬ್ರ್ಯಾಂಚಿಂಗ್ ಬಂದಿಲ್ಲ ಇದೆಲ್ಲ ಆಗೋದು ಉದ್ದೇಶ ಅಂತಂದರೆ ಬಿಕಾಸ್ ನಮ್ಮ ಮಣ್ಣಿನಲ್ಲಿ ನ್ಯೂಟ್ರನ್ಸ್ ಇದ್ದರೂ ಶ್ರೀಗಂಧಕ್ಕೆ ನ್ಯೂಟ್ರನ್ಸ್ ತೊಗೊಳೋ ಕೆಪ್ಯಾಸಿಟಿ ಇರೋದಿಲ್ಲ ಹಾಗಾಗಿ ಅದು ಬೇರೆ ಗಿಡದ ಬೇರೆ ಮೇಲೆ ಡೆವಲಪ್ ಆಗೋಕ್ಕೆ ಹೋಗ್ತಾ ಇರುತ್ತೆ ಹಾಗಾಗಿ ನೀವು ಅದಕ್ಕೆ ಹೋಸ್ಟ್ ಕೊಡಲೇಬೇಕಾಗುತ್ತೆ ಹೋಸ್ಟ್ ವಿದೌಟ್ ಹೋಸ್ಟ್ ಇಲ್ಲ ವಿದೌಟ್ ಪ್ರಾಪರ್ ನಾಲೆಜ್ ಆಫ್ ಹೋಸ್ಟ್ ಶ್ರೀಗಂಧನ ಬೆಳಿಬೇಡಿ ಯಾಕಂದರೆ ಒಬ್ಬರು ನುಗ್ಗೆ ಹೇಳಿದರು ಒಬ್ಬರು ಸೊಗಸೆ ಹೇಳ್ತಾರೆ ಇನ್ನೊಂದು ಸಪೇನೇ ಹೇಳ್ತಾರೆ ಮತ್ತೊಂದು ಮತ್ತೊಂದು ಹೇಳಿದಾಗ ಏನಾಗ್ಬಿಡುತ್ತೆ ನೀವು ಕನ್ಫ್ಯೂಸ್ ಆಗ್ತೀರಾ ಯಾಕೆ ಅದು ಕನ್ಫ್ಯೂಸ್ ಆಗ್ತೀರಾ ಅಂದರೆ ಪ್ರಾಪರ್ ರಿಸರ್ಚ್ ಆಗ್ಲಿಲ್ಲ ಇಲ್ಲಂದ್ರೆ ಪ್ರಾಪರ್ ರಿಸರ್ಚ್ ಆಗಿರೋದು ನಿಮ್ಮ ಮುಂದೆ ಇಡ್ಲಿಲ್ಲ ಓಕೆ ಎಲ್ಲದಕ್ಕೂ ಅನ್ನೋದು ಸರ್ ದಾಳಿಂಬೆ ಕೊಟ್ಟು ಬರುತ್ತೆ ಎಸ್ ಸರ್ ಮಹನಿ ಕೊಟ್ಟು ಬರ್ತಾ ಎಸ್ ಅಂದಾಗ ರೈತರಿಗೆ ನುಕ್ಸಾನ್ ಆಗುತ್ತೆ ರೈತರಿಗೆ ಲಾಸ್ ಆಗುತ್ತೆ ಎಲ್ಲಿ ನೋ ಅನ್ಬೇಕಲ್ಲ ಅಲ್ಲಿ ಯಾವತ್ತೂ ಎಸ್ ಅನ್ಬಾರ್ದಂತೆ ನಮ್ಮ ಗುರುಗಳ್ನ ಹೇಳಿಕೊಟ್ಟಿದ್ದು ಅದೇ ಮಾತು ಸೊ ನಿಮಗೆ ಯಾವಾಗ ಆ ಶ್ರೀಗಂಧ ತೋಟದಲ್ಲಿ ಇಲ್ಲಾಂದರೆ ಶ್ರೀಗಂಧದ ಜೊತೆಗೆ ಯಾವುದೇ ಒಂದು ಫ್ರೂಟ್ಸು ಇಲ್ಲಾಂದರೆ ಯಾವುದೇ ಒಂದು ವೆರೈಟಿ ಸೆಲೆಕ್ಟ್ ಮಾಡುವಾಗ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲಾಂದರೆ ಅದರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲಾಂದರೆ ಅಟ್ಲೀಸ್ಟ್ ಗೊತ್ತಿಲ್ಲ ಅಂತ ಹೇಳಿ ತಪ್ಪು ಮಾಹಿತಿ ಕೊಡಬೇಡಿ ರೈತರಿಗೆ ಮುಂದೆ ಅವ್ರಿಗೆ ಲಾಸ್ ಆಗುತ್ತೆ ನಿಮಗೇನಾಗ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಹೋಸ್ಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ಕೊಡಬೇಕಂತ ಹೋಸ್ಟ್ ಬಗ್ಗೆ ನಾನು ಕ್ಲಿಯರ್ ಹೇಳ್ಬಿಡ್ತೇನೆ ನೋಡಿ ವಿದೌಟ್ ಹೋಸ್ಟ್ ಇದು ಬೆಳೆಯುವುದಿಲ್ಲ ಹಾಗಾಗಿ ಆಲ್ಮೋಸ್ಟ್ ಮೋರ್ ದೆನ್ ತ್ರೀ ಹಂಡ್ರೆಡ್ ಸ್ಪೀಸೀಸ್ ಮುನ್ನೂರು ಸಸಿನ ಆಯ್ಕೆ ಮಾಡಿದ್ದಾರೆ ಹೋಸ್ಟ್ ಆಗಿ ಕನ್ವರ್ಟ್ ಆಗ್ಬೋದು ಅಂತೇಳಿ ಬಟ್ ಬೇರೆ ಬೇರೆ ಸಸಿ ಮೇಲೆ ಬೇರೆ ಬೇರೆ ರೀತಿಯ ಇದು ತೋರಿಸುತ್ತೆ ಅದು ಡಿಫ್ರೆನ್ಸ್ ತೋರಿಸುತ್ತೆ ಗ್ರೋತಲ್ಲಿ ವೇರಿಯೇಷನ್ ಅಂತಿವೆ ರಿಗಾರ್ಡಿಂಗ್ ರಿಗಾರ್ಡಿಂಗ್ ದ ವೇರಿಯೇಷನ್ ಆಫ್ ದ ಹೋಸ್ಟ್ ಎಫೆಕ್ಟ್ ಇಲ್ಲಿ ಅಂದರೆ ನಾವು ಒಂದು ಗಿಡ ಒಳ್ಳೆ ರೀತಿಯಲ್ಲಿ ಹೋಸ್ಟ್ ಮೇಲೆ ಸೆಟ್ ಆಗಲಿಲ್ಲ ಅಂದರೆ ಒಳ್ಳೆ ರೀತಿಯಲ್ಲಿ ಅಡಾಪ್ಟ್ ಆಗಲಿಲ್ಲ ಅಂದರೆ ಅದು ಹೀಗೆ ಸಿಂಪ್ಟಮ್ಸ್ ತೋರಿಸುತ್ತೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಎಲೆ ಕಲರ್ ನೋಡಿ ಆಮೇಲೆ ಶೇಪ್ ನೋಡಿ ಪ್ಲಾಂಟ್ದು ಓಕೆ ವೆರಿ ಬುಷಿ ಇದೆ ಬಟ್ ಸ್ಟಿಲ್ ಅದು ಕಂಪ್ಲೀಟ್ ಇಲ್ಲ ಅಂದರೆ ಇದು ಫುಲ್ ಕವರ್ ಆಗಿಲ್ಲ ಗಿಡ ಅಂದರೆ ಲೀಫು ಇಂಡೆಕ್ಸ್ ಕರೆಕ್ಟ್ ಇದೆ ಬಟ್ ಸ್ಟಿಲ್ ಅದು ಹೆಲ್ದಿ ಆಗಿಲ್ಲ ಲೀಫ್ಸು ಮತ್ತು ಇದು ಅದೇ ಈ ಸೇಮ್ ಏಜಿನ ಗಿಡ ನಾನು ಇಲ್ಲಿ ತೋರಿಸಿದರೆ ನಿಮಗೆ ಕಲರ್ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ಕಲರ್ ಮೇಲೆ ಐಡೆಂಟಿಫೈ ಮಾಡ್ಬೋದು ಇದು ಹೆಲ್ದಿ ಇದೆ ಅಂಥೇಳಿ ಓಕೆ ಹಾಗೆ ಇಲ್ಲಿ ನಾವು ತೊಗರೆ ಕೊಟ್ಟಿದ್ದಾರೆ ಇವರು ಇನಿಷಿಯಲ್ ಹೋಸ್ಟ್ ಅಂದರೆ ಸ್ಟಾರ್ಟಿಂಗ್ ಪ್ರೈಮರಿ ಹೋಸ್ಟ್ ಅಂತ ಹೇಳ್ತೇವಲ್ಲ ಓಕೆ ಅದರ ಜೊತೆಗೆ ಇಲ್ಲಿ ಶ್ರೀಗಂಧ ನಮ್ಮ ಒಳ್ಳೆಯ ರೀತಿಯಲ್ಲಿ ಡೆವಲಪ್ ಆಗಿದೆ ಹೋಸ್ಟ್ ಇದ್ದಾಗ ನಿಮ್ಮ ಗ್ರೋತ್ ಏನು ಬರಬೇಕಲ್ಲ ಹೋಸ್ಟ್ ಇರಲಾರ್ದಾಗ ಅದು ಬರೋದಿಲ್ಲ ಸೊ ಹಾಗಾಗಿ ನಿಮ್ಮ ಗಿಡ ಯಾವುದೇ ಕಾರಣಕ್ಕೂ ಬೆಳೀತಾ ಇಲ್ಲ ನಿಮ್ಮ ಗಿಡ ಯಾವುದೇ ಕಾರಣಕ್ಕೂ ಹಳದಿ ಆಗಿರೋ ಸ್ಟೇಜಿಂದ ಹೊರಗೆ ಬರ್ತಾ ಇಲ್ಲ ಅಂತಂದರೆ ಅಂದರೆ ಅದ್ರ ಸಿಂಪಲ್ ಪ್ರಾಬ್ಲಮ್ ಇರ್ಬೋದು ಒಂದನೇದು ಹೋಸ್ಟ್ ಕನೆಕ್ಟಿವಿಟಿ ಸರಿಯಾಗಿಲ್ಲ ಇಲ್ಲಾಂದರೆ ಹೋಸ್ಟ್ ನೀವು ಏನು ಕೊಟ್ಟಿದ್ದೀರಾ ಅದೇ ಪ್ರಾಪರಾಗಿ ನಿಮ್ಮ ಮಣ್ಣಲ್ಲಿ ಬೆಳೆದಿಲ್ಲ ಹಾಗಾಗಿ ಅದು ಮತ್ತೊಂದು ಗಿಡಕ್ಕೂ ಬೆಳೆಸ್ತಾ ಇಲ್ಲ ಒನ್ನೇದು ಎರಡನೇದು ಅಂದರೆ ಅಲ್ಲಿ ನ್ಯೂಟ್ರನ್ಸ್ ಜಾಸ್ತಿ ಅವ್ರು ಕಡಿಮೆ ಆಗಿರುತ್ತೆ ಅಂದರೆ ಮೈಕ್ರೋ ನ್ಯೂಟ್ರನ್ಸ್ ಡೆಫಿಷಿಯನ್ಸಿ ಇದ್ದರೆ ಸಾಯಿಲಲ್ಲಿ ಓಕೆ ಅದು ಅವಾಗೂ ನಿಮ್ಮ ಲೀಫ್ ಎಲ್ಲೋ ಆಗುತ್ತೆ ಸನ್ಲೈಟು ಪ್ರಾಪರ್ ಇಲ್ಲ ಅಂದರೂ ಲೀಫ್ ಎಲ್ಲೋ ಆಗುತ್ತೆ ಸೊ ನೀವು ಈ ಮೂರನ್ನ ಕರೆಕ್ಟ್ ಇಟ್ಟುಕೊಂಡು ನೀವು ಬೆಳೆದಲ್ಲಿ ಯಾವುದೇ ಥರದ್ದು ತೊಂದರೆ ಆಗೋದಿಲ್ಲ ಓಕೆ ಈಗ ಬರೋದಾದರೆ ಡಿಫ್ರೆಂಟ್ ಹೋಸ್ಟ್ ನಾವೇನು ಕೊಡ್ತೇವಲ್ಲ ಅದನ್ನ ಬೇಸಿಕಲಿ ನಾವು ಅದಕ್ಕೆ ಪ್ರೈಮರಿ ಸೆಕೆಂಡರಿ ಟೆರಿಟರಿ ಅಂತ ಹೋ ಹೋಸ್ಟ್ನ ಡಿವೈಡ್ ಮಾಡಿದ್ದೇವೆ ಯಂಗ್ ಸ್ಟೇಜ್ ಇದ್ದಲ್ಲಿ ಸಣ್ಣ ಹೋಸ್ಟ್ನ ಪ್ರಿಫರ್ ಮಾಡ್ತೇವೆ ಆಮೇಲೆ ಮಾಡ್ರೇಟ್ ಸ್ಟೇಜ್ ಅಂದರೆ ಅಪ್ ಟು ಫೋರ್ ತ್ರೀ ಇಯರ್ಸಲ್ಲಿ ಇನ್ನೊಂದು ಹೋಸ್ಟ್ನ ಪ್ರಿಫರ್ ಮಾಡ್ತೇವೆ ನೆಕ್ಸ್ಟ್ ಬರೋದಾದರೆ ನಿಮಗೆ ಪರ್ಮನೆಂಟ್ ಹೋಸ್ಟ್ ಆ ಪರ್ಮನೆಂಟ್ ಹೋಸ್ಟ್ ಸೆಲೆಕ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಅದನ್ನೂ ನಾನು ತಿಳಿಸ್ಕೊಡ್ತೇನೆ ಇಲ್ಲಿ ಫ್ಯೂ ಸ್ಟಡೀಸ್ ಬೇಸ್ಡ್ ಆನ್ ಬೇರೆ ರಿಸರ್ಚ್ ಪ್ರಕಾರ ಏನಿದೆ ಅಂತಂದರೆ ಒಂದು ಶ್ರೀಗಂಧ ತನ್ನ ಜೀವನ ಅವಧಿಯಲ್ಲಿ ನೈಟ್ರೋಜನ್ ಫಾಸ್ಫರಸ್ ಮತ್ತು ಸಿಡ್ಸ್ನ ಮಾತ್ರ ಹೋಸ್ಟಿಂದ ತೊಗೊಳುತ್ತೆ ತಿಳ್ಕೊಳ್ಳಿ ನೈಟ್ರೋಜನ್ ಎದಕ್ಕೆ ಬೇಕು ಅಂದರೆ ನಿಮ್ಮ ಎಲೆಗಳು ಬೆಳೆಯೋಕ್ಕೆ ಇಲ್ಲಾಂದರೆ ಬಡ್ಡೆ ಬೆಳೆಯೋಕ್ಕೆ ಅಂದರೆ ಅದು ಫಾಲಿಯರ್ ಟೈಪ್ ಓಕೆ ನಿಮ್ಮ ಎಲೆ ತಪ್ಪಲ ಇವೆಲ್ಲ ಬೆಳಿಬೇಕಂದ್ರೆ ನೈಟ್ರೋಜನ್ ಬೇಕಾಗುತ್ತೆ ಫಾಸ್ಫರಸ್ ನಿಮಗೆ ಜನರಲ್ಲಿ ಹೂವು ಕಾಯಿ ಕೊಡಬೇಕಂದ್ರೆ ಫಾಸ್ಫರಸ್ ಬೇಕಾಗುತ್ತೆ ರೆಸ್ಟ್ ಮೈಕ್ರೋನ್ಯೂಟ್ರೆಂಟ್ಸ್ ಏನಿರುತ್ತೆ ಅಲ್ಲ ನಿಮಗೆ ಎಲ್ಲ ಲೀಫ್ ಸೈಜು ಕಲರು ಸ್ಪಾಟ್ಸು ರೋಗ ಏನು ಬರಬಾರ್ದು ಅಂದರೆ ನಿಮಗೆ ಅಮೋನೋ ಆಸಿಡ್ಸ್ ಬೇಕಾಗುತ್ತೆ ಅದರ ಜೊತೆಗೆ ಕ್ಯಾಲ್ಸಿಯಂ ಪೊಟ್ಯಾಷಿಯಮ್ ಏನಿದೆ ನೋಡಿ ಓಕೆ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಏನಿದೆ ಅದು ಡೈರೆಕ್ಟ್ ಮಣ್ಣಿಂದ ತೊಗೊಂಡುತ್ತೆ ಬಟ್ ನೈಟ್ರೋಜನ್ ಫಾಸ್ಫರಸ್ ಅಮೆನೊ ಆಸಿಡ್ಸ್ ಮಾತ್ರ ನಿಮ್ಮ ಹೋಸ್ಟಿಂದ ತೊಗೊಳ್ಳುತ್ತೆ ಈಗ ನಿಮ್ಮ ಕೆಲಸ ಏನಾಗುತ್ತೆ ಅಂದರೆ ನಿಮ್ಮ ಹೋಸ್ಟ್ ಆರ್ ಮದರ್ ಪ್ಲಾಂಟ್ ನಾವೇನು ಹೇಳ್ತೇವಲ್ಲ ಆ ಗಿಡಕ್ಕೆ ಪ್ರಾಪರ್ ನೈಟ್ರೋಜನ್ ನೀವು ಸಪ್ಲೈ ಮಾಡಬೇಕು ಪ್ರಾಪರ್ ಫಾಸ್ಫರಸ್ ಸಪ್ಲೈ ಮಾಡಬೇಕು ಪ್ರಾಪರ್ ಪ್ರಾಪರಾಗಿ ಸಪ್ಲೈ ಮಾಡಬೇಕು ಇಲ್ಲ ಅಂದರೆ ತಾಯಿನೇ ಸ್ಟ್ರಾಂಗ್ ಇಲ್ಲ ಅಂದರೆ ಮರಿನ ಹೇಗೆ ಬೆಳೆಸುತ್ತೆ ಅದು ಓಕೆ ಸೊ ಇಲ್ಲಿ ನಿಮ್ಮ ಹೋಸ್ಟ್ ಗಿಡ ತಾಯಿಯಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಮೇಕ್ ಶೋರ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ನೈಟ್ರೋಜನ್ ಪ್ರಾಪರ್ ಮುಟ್ಟಿಸಿ ಓಕೆ ಆಮೇಲೆ ಫಾಸ್ಫರಸ್ಸು ಅಮೆನೊ ಅಸಿಡ್ಸ್ನ ಪ್ರಾಪರ್ ಇಡಬೇಕು ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಹೋಸ್ಟ್ ಯಾರು ಒಬ್ಬರು ಏನೋ ಹೇಳಿದ್ರಂದರೆ ಅದನ್ನೇ ಫಾಲೋ ಮಾಡಬೇಡಿ ಯಾಕಂದರೆ ನಿಮ್ಮ ಮಣ್ಣಿಗೇನು ಸೆಟ್ ಆಗಬೇಕಂತಿಲ್ಲ ಈಗ ದಾಳಿಂಬೆ ನಿಮ್ಮ ಮಣ್ಣಿಗೆ ಬರಬೇಕಂತಿಲ್ಲ ಬಟ್ ನಿಮ್ಮ ಮಣ್ಣಿಗೆ ಪೇರು ಬರ್ಬೋದು ಬಟ್ ಪೇರು ರಿಕ್ವೈರ್ಮೆಂಟ್ ಏನಿದೆ ಓಕೆ ಒಂದು ಪೇರು ಗಿಡಕ್ಕೆ ಒಂದು ಸೀಬೆ ಗಿಡಕ್ಕೆ ನಾನು ಹೇಳ್ತಾ ಇದ್ದರೆ ಅದಕ್ಕೆ ಹಂಡ್ರೆಡ್ ಗ್ರಾಮ್ಸ್ ನೈಟ್ರೋಜನ್ ರಿಕ್ವೈರ್ಮೆಂಟ್ ಇದೆ ಅಂತ ತಿಳ್ಕೊಳ್ಳಿ ಈಗ ನೀವು ಅದಕ್ಕೆ ಜಸ್ಟ್ ಹಂಡ್ರೆಡ್ ಗ್ರಾಮ್ ನೈಟ್ರೋಜನ್ ರಿಕ್ವೈರ್ಮೆಂಟ್ ಪರ್ ಅನಮ್ ಇದ್ದಾಗ ಹಂಡ್ರೆಡ್ ಗ್ರಾಮ್ ನೈಟ್ರೋಜನ್ ಸಪ್ಲೈ ಮಾಡದಲ್ಲಿ ಸೆಲ್ಫ್ ರಿಕ್ವೈರ್ಮೆಂಟೇ ಹಂಡ್ರೆಡ್ ಗ್ರಾಮ್ ಇತ್ತಂದರೆ ಅದು ತನ್ನ ಬೇರೆ ಸಸಿಗೆ ಸಪೋರ್ಟ್ ಮಾಡೋದಿಲ್ಲ ಓಕೆ ಯು ಹ್ಯಾವ್ ಟು ಸಪ್ಲೈ ಅಟ್ ಲೀಸ್ಟ್ ಆಫ್ ಒನ್ ಫಿಫ್ಟಿ ಗ್ರಾಮ್ಸ್ ನೈಟ್ರೋಜನ್ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೇನೆ ಈಗ ಒನ್ ಫಿಫ್ಟಿ ಗ್ರಾಮ್ಸ್ ಇದ್ದಾಗ ಅದರ ರಿಕ್ವೈರ್ಮೆಂಟ್ ಎಷ್ಟಿದೆ ಹಂಡ್ರೆಡ್ ಗ್ರಾಮ್ ಫಿಫ್ಟಿ ಗ್ರಾಮ್ಸ್ ಎಕ್ಸ್ಟ್ರಾ ಉಳಿಯುತ್ತೆ ಆ ಫಿಫ್ಟಿ ಗ್ರಾಮ್ನ ಇದು ತೊಗೊಳುತ್ತೆ ಸೊ ದೀಸ್ ಆಲ್ ಕ್ಯಾಲ್ಕುಲೇಷನ್ ಇವೆಲ್ಲ ಕ್ಯಾಲ್ಕುಲೇಷನ್ ನಿಮ್ಮ ಹೊಲದಲ್ಲಿ ನೀವು ಮಾಡೋ ಕೆಪಾಸಿಟಿ ಇರಬೇಕು ಇಲ್ಲವಾದರೆ ನಮ್ಮಂಥವ್ರ ತಂಡದ ಹೆಲ್ಪ್ ನೀವು ತೊಗೋಬೋದು ಓಕೆ ಅಂದರೆ ಒಂದು ವೆರೈಟಿ ತೊಗೊಂಡಾಗ ಅದರದ್ದು ರಿಕ್ವೈರ್ಮೆಂಟ್ ನೋಡಿ ಆ ಸಸಿದು ರಿಕ್ವೈರ್ಮೆಂಟ್ ನೋಡಿ ಆ ಸಸಿ ರಿಕ್ವೈರ್ಮೆಂಟ್ಗಿಂತ ಹೆಚ್ಚಿನ ಅಮೌಂಟ್ ನೀವು ಸಪ್ಲೈ ಮಾಡ್ದಲ್ಲಿ ಮಾತ್ರ ನಿಮ್ಮ ಗಿಡ ಅಂದರೆ ನಿಮ್ಮ ಹೋಸ್ಟು ನಿಮ್ಮ ಶ್ರೀಗಂಧಕ್ಕೆ ಹೆಲ್ಪ್ ಮಾಡುತ್ತೆ ಇಲ್ಲವಾದರೆ ನಮ್ಮ ನನ್ನ ಕಡೆ ಶ್ರೀಗಂಧ ಇದೆ ಅದರ ಕೂಡ ದಳಂಬಿದೆ ದಳಂಬೆ ದಾಳಿಂಬಿದೆ ಅಂದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಅಂದರೆ ಅದು ಭಾಳ ಹೆಲ್ಪ್ ಮಾಡೋದಿಲ್ಲ ಸೊ ಎಕ್ಸಸ್ ಕೊಡಿ ಹೆಚ್ಚಿನ ರೀತಿಯಲ್ಲಿ ಸಪ್ಲೈ ಕೊಟ್ಟಾಗ ಮಾತ್ರ ಆಮೇಲೆ ಇದಕ್ಕೆ ನಾವು ಗ್ರೋತ್ ಫೇಸ್ ಸ್ಟ್ರೆಸ್ ಫೇಸ್ ಅಂತ ಡಿವೈಡ್ ಮಾಡ್ತೇವೆ ಆರು ವರ್ಷ ಮಾತ್ರ ಶ್ರೀಗಂಧ ಬೆಳೆಸಿ ಇಲ್ಲ ಏಳು ವರ್ಷ ಮಾತ್ರ ಶ್ರೀಗಂಧ ಬೆಳೆಸಿ ಅದನ್ನು ಇನ್ನು ಏಳು ವರ್ಷ ಸ್ಟ್ರೆಸ್ ಫೇಸಿಗೆ ದುಗಿಸ್ತೇವೆ ನಾವು ಅದು ಮುಂದಿನ ಭಾಗದಲ್ಲೆಲ್ಲ ಬರುತ್ತೆ ಅದನ್ನೂ ನಾವು ತೋರಿಸ್ತೇವೆ ಇಲ್ಲಿ ನಾವು ಪ್ರೈಮರಿ ಹೋಸ್ಟ್ ಎಕ್ಸಾಂಪಲ್ ಹೋಗ್ಬೇಕಂದ್ರೆ ಕಜನಸ್ ಕಜನ ನಾವು ತೊಗೋಬೋದು ಸಸ್ಬೀನ್ಯ ತೊಗೊತೇವೆ ಇಲ್ಲ ಅಂದರೆ ನೀವು ಟೆರಿಟರಿ ಅಂದರೆ ಫೈನಲ್ ಹೋಸ್ಟ್ ಲಾಂಗ್ ಟರ್ಮ್ ಹೋಸ್ಟ್ ಏನಂದರೆ ಕ್ಯಾಸೂರಿನ ತಗೋಬೇಕಾಗುತ್ತೆ ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ ಕ್ಯಾಜೂರಿನ ಫೈನಲ್ ಹೋಸ್ಟ್ ಆಗಿ ಬರುತ್ತೆ ಸಸ್ಬೇನಿಯಾ ಬಂದುಬಿಟ್ರೆ ನಿಮಗೆ ಸೆಕೆಂಡರಿ ಹೋಸ್ಟ್ ಅಂದರೆ ಮಿಡ್ ಟರ್ಮ್ ಹೋಸ್ಟ್ ಅಪ್ ಟು ಫೋರ್ ಇಯರ್ಸ್ ಅಂಡ್ ಕಜನಸ್ ಖಜಾನ ಇನಿಷಿಯಲ್ ಹೋಸ್ಟ್ ಓಕೆ ಸ್ಟಾರ್ಟಿಂಗ್ ನೀವು ಯಾವುದೇ ಗಿಡನ ಬೆಳೆಸ್ತಿದ್ದಾಗ ಹೋಸ್ಟ್ ಇಲ್ಲಿ ನೀವು ಕಝನ್ಸ್ ಖಜಾನ ನೋಡ್ಬೋದು ಹಾಗೆ ಸಸ್ಬೇನಿಯಾ ನೋಡ್ಬೋದು ಓಕೆ ಆ್ಯಂಡ್ ನಮ್ಮ ಕ್ಯಾಸೂರಿನ ನೋಡ್ಬೋದು ಆ್ಯಂಡ್ ನೀವು ಟೆರಿಟರ್ ಹೋಸ್ಟ್ಗೆ ಕ್ಯಾಶಿಯನ್ನು ನೋಡ್ಬೋದು ಇಲ್ಲಿ ಏನಾಗುತ್ತೆ ಬೇರೆ ಬೇರೆ ನಾವು ಹೋಸ್ಟ್ ಕೊಡ್ತೇವೆ ಬಟ್ ಎಲ್ಲ ಮಣ್ಣಿಗೆ ಎಲ್ಲ ಹೋಸ್ಟ್ ಸೆಟ್ ಆಗಬೇಕಂತಿಲ್ಲ ನಿಮ್ಮ ಮಣ್ಣಿಗೆ ಏನು ಸೆಟ್ ಆಗುತ್ತೆ ಅದು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ನಾನು ಇಲ್ಲಿ ತೋರಿಸಿದ್ನೇ ಹೋಸ್ಟು ಫೈನಲ್ ಅಂತ ತಿಳ್ಕೊಳ್ಬೇಡಿ ಇದರಿಂದ ನೀವು ಬೆಳೆದಾಗ ಸರ್ ಏನು ರಿಸಲ್ಟ ಇಲ್ಲ ಅಂತ ಅನ್ನೋ ಚಾನ್ಸು ಇರುತ್ತೆ ಓಕೆ ಸೊ ನಿಮ್ಮ ಮಣ್ಣನ್ನು ಟೆಸ್ಟ್ ಮಾಡಿ ನಿಮ್ಮ ಮಣ್ಣನ್ನು ಟೆಸ್ಟ್ ಮಾಡಿ ನಿಮ್ಮ ನೈಟ್ರೋಜನ್ ಲೆವೆಲ್ ನೋಡಿ ಪೊಟ್ಯಾಷಿಯಮ್ ಲೆವೆಲ್ ನೋಡಿ ಫಾಸ್ಫರಸ್ ಲೆವೆಲ್ ನೋಡಿ ಆಮೇಲೆ ಅದ್ರ ಏನು ಹೋಸ್ಟ್ ತೊಗೋಣ ಯಾಕಂದರೆ ಫಸ್ಟ್ ನೀವು ಮದರ್ ಪ್ಲಾಂಟ್ ಸೆಟ್ ಆಗಬೇಕು ನಿಮ್ಮ ಮಣ್ಣಿಗೆ ನಿಮ್ಮ ಮದರ್ ಪ್ಲಾಂಟ್ ಇಲ್ಲಾಂದರೆ ನಿಮ್ಮ ಹೋಸ್ಟ್ ಸೆಟ್ ಆದಮೇಲೆ ಅದಕ್ಕೆ ಎಕ್ಸಸ್ ನ್ಯೂಟ್ರೆಂಟ್ ಸಿಕ್ಕಾಗ ಮಾತ್ರ ಅದು ಬೇರೆದಕ್ಕೆ ಶೇರ್ ಮಾಡುತ್ತೆ ಓಕೆ ಬಿಕಾಸ್ ಭಾಳ ಜನ ಫ್ರೂಟ್ಸ್ ಪ್ಲಾಂಟ್ಸ್ ಹಾಕ್ತೀರಾ ಹಣ್ಣಿನ ಗಿಡ ಹಾಕಿದಾಗ ಹಣ್ಣಿಗೆ ಭಾಳ ನ್ಯೂಟ್ರೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಓಕೆ ಹಣ್ಣು ಅಂದರೆ ಬೇಸಿಕಲಿ ಒಂದು ಗಿಡದ್ದು ಮಕ್ಕಳಿದ್ದಂಗೆ ಅದು ಓಕೆ ಈಗ ಏನಾಗುತ್ತೆ ಒಂದು ತಾಯಿ ತನ್ನ ಮಗುಗೆ ಮೊದಲು ಇಂಪಾರ್ಟೆನ್ಸ್ ಕೊಡುತ್ತೆ ಆಮೇಲೆ ಪರೋರ ಬಗ್ಗೆ ಯೋಚನೆ ಮಾಡುತ್ತೆ ಸೊ ಈ ಶ್ರೀಗಂಧ ಅವಾಗ ಪರೋರಾಗುತ್ತೆ ಆ ಹಣ್ಣು ಸೀಬೆ ಇರ್ಬೋದು ಸೀತಾಫಲ್ ಇರ್ಬೋದು ತನ್ನ ಮರಿ ಆಗುತ್ತೆ ಆವಾಗ ಅದಕ್ಕೆ ನ್ಯೂಟ್ರೆಂಟ್ಸ್ ಮೇನ್ ಸಪ್ಲೈ ಮಾಡುತ್ತೆ ಇವಕ್ಕೆ ಕೊಡೋದಿಲ್ಲ ಹಾಗಾಗಿ ಆ ಗಿಡಗಳಿಗೆ ಎಕ್ಸಸ್ ಕೊಡಬೇಕಾಗತ್ತೆ ನೀವು ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಮ್ಮ ತಂಡ ನಿಮ್ಗೆ ಹೆಲ್ಪ್ ಮಾಡಿಕೊಡುತ್ತೆ ಅದರ ಹೆಲ್ಪಿಂದನೂ ನೀವು ನಿಮ್ಮ ಕ್ಯಾಲ್ಕುಲೇಷನ್ ಪೂರೈಸಿಕೊಂಡು ಮುಂದೆ ಇದು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಹೋಸ್ಟೋರಿಯಂ ಬಗ್ಗೆ ತೋರಿಸ್ತಾ ಇದ್ದೀನಿ ಹೋಸ್ಟೋರಿಯಂ ಈಸ್ ಅ ಪ್ಯಾರಾಸೆಟಿಕ್ ಅದು ಎಕ್ಸ್ಟ್ರೀಮ್ಲಿ ಬೇರೆ ಬೇರೆ ಸ್ಟ್ರಕ್ಚರ್ಸಲ್ಲಿ ಬರುತ್ತೆ ಬೇರೆ ಬೇರೆ ರೀತಿ ರೂಪ ಕೊಡುತ್ತೆ ಬೇಸಿಕಲಿ ಸಿಂಪಲ್ ಎಕ್ಸಾಂಪಲ್ ಅಂದರೆ ಅಲ್ಲಿ ಒಂದು ಗುಳ್ಳೆ ಆಕಾರದಲ್ಲಿ ಇರುತ್ತೆ ಒಂದು ಉಬ್ಬಿರುತ್ತೆ ಇರುತ್ತೆ ಅಂದರೆ ಸ್ವೆಲ್ಲಿಂಗ್ ಅಂತ ಹೇಳ್ತೇವಲ್ಲ ಓಕೆ ಆ ಆಕಾರದಲ್ಲಿ ನಿಮಗೆ ಅದು ಕಾಣ್ಬೋದು ಇಲ್ಲಿ ನಾನು ಚಿತ್ರ ತೋರಿಸ್ತಾ ಇದ್ದೇನೆ ಈ ಗಂಟು ಇಲ್ಲಿ ಕಾಣ್ತಾ ಇದೆ ನಾನು ಏನು ಮಾರ್ಕ್ ಮಾಡ್ತಾ ಇದ್ದೇನಲ್ಲ ಓಕೆ ಅದು ಬೇಸಿಕಲಿ ಒಂದು ಹೋಸ್ಟೋರಿಯಾ ಅಲ್ಲಿ ಏನು ಸೆಂಟರ್ ರೌಂಡ್ ಗಂಟು ಇದೆಯಲ್ಲ ಅದು ಹೋಸ್ಟ್ ಅಲ್ಲಿಂದ ಅದರ ಫುಡ್ ಪ್ರಿಪ್ರೇಷನ್ ಆಗುತ್ತೆ ಊಟ ತಯಾರಾಗಿ ಗಿಡಕ್ಕೆ ಹೋಗುತ್ತೆ ಓಕೆ ಅದು ಏನು ಊಟ ತಗೊಳ್ಳುತ್ತೆ ಅಂದರೆ ನೈಟ್ರೋಜನ್ ಪೊಟ್ಯಾಷಿಯಂ ನಿಮಗೆ ಅದನ್ನು ನಾವು ತೋರಿಸಿದ್ದೇವೆ ಸೊ ಈಗ ಈ ಹೋಸ್ಟೋರಿಯಾ ಕನೆಕ್ಷನ್ಸ್ ಅಂದರೆ ಒಂದು ಗಿಡದಲ್ಲಿ ಎಷ್ಟು ಹೋಸ್ಟೋರಿಯಾ ಬೆಳಿತವೆ ಆಮೇಲೆ ಶ್ರೀಗಂಧ ನ ಹೋಸ್ಟು ಎಷ್ಟು ಕಡೆ ಕನೆಕ್ಟ್ ಆಗುತ್ತೆ ಬೇರೆ ಗಿಡಕ್ಕೆ ಅದನ್ನೂ ನಾವು ಎಕ್ಸ್ಪ್ಲೇನ್ ಮಾಡಿದೆ ಒಂದು ಟೇಬಲ್ ಹಾಕಿದ್ದೇವೆ ಓಕೆ ಆ ಆ ಕುರಿತು ಮಾಹಿತಿ ನಾವು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೇವೆ ಹಾಗಾಗಿ ನೆಕ್ಸ್ಟ್ ಬರೋ ವಿಡಿಯೋ ಇನ್ನೂ ಸ್ವಲ್ಪ ಲೆಂತಿ ಆಗುತ್ತೆ ಹೋಸ್ಟ್ ಮತ್ತು ಇನ್ನೊಂದು ಟಾಪಿಕ್ ಎರಡು ಕವರ್ ಮಾಡ್ತೇವೆ ಅದರಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಯಾವ ಗಿಡಗಳು ಅಂದರೆ ಲೈಕ್ ಶ್ರೀಗಂಧ ಜೊತೆಗೆ ಮಹಾಗನಿ ಹಾಕಿದಾಗ ಎಷ್ಟು ಪಾಯಿಂಟ್ಸ್ ಕನೆಕ್ಟ್ ಆಗುತ್ತೆ ಅಂದರೆ ಎಷ್ಟು ಹೋಸ್ಟೋರಿ ಪಾಯಿಂಟ್ಸ್ ಇರುತ್ತೆ ಇಲ್ಲೇನು ಗಂಟು ತೋರಿಸ್ತಾ ಇದ್ದೀನಲ್ಲ ಇವು ಎಷ್ಟು ಗಂಟಾಗುತ್ತೆ ಎಷ್ಟು ಕಡೆ ಕನೆಕ್ಷನ್ ಆಗಿ ಎಷ್ಟು ಊಟ ತೊಗೊಳುತ್ತೆ ಅಂಥೇಳಿ ಇದ್ರ ಬಗ್ಗೆ ರಿಸರ್ಚ್ ಆಗಿದೆ ಓಕೆ ಇಲ್ಲಿ ಈಗ ನಾನು ಒಂದು ಫೋಟೋ ತೋರಿಸ್ತಾ ಇದ್ದೆ ಇದು ನಮ್ಮ ಪಾಟ್ರಲ್ಲಿ ಹೊಡೆದಿರೋ ಚಿತ್ರ ಇಲ್ಲಿ ಒಂದೇ ಸಣ್ಣ ಸಸಿಯಲ್ಲೇ ನೀವು ಎಷ್ಟು ಕಾಣ್ಬೋದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಓಕೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆ ಹದಿಮೂರು ಹದಿನಾಲ್ಕು ಓಕೆ ಒಂದು ಹದಿನೈದರಿಂದ ಹದಿನೆಂಟು ಇಲ್ಲೇ ಕಾಣುತ್ತೆ ನಮಗೆ ಈ ಸಣ್ಣ ಸ್ಕ್ವೇರ್ ಬಾಕ್ಸಲ್ಲಿ ಹಂಗಾದರೆ ಟೋಟಲ್ ಎಷ್ಟಾಗ್ಬೋದು ಒಂದು ಗಿಡದಲ್ಲಿ ಇವು ಎಷ್ಟು ಇದ್ದಷ್ಟು ಅಂದರೆ ಎಷ್ಟು ಜಾಸ್ತಿ ಮಾಡಿದರೆ ನಮ್ಮ ಗಿಡಕ್ಕೆ ನ್ಯೂಟ್ರನ್ ಜಾಸ್ತಿ ಆಗುತ್ತೆ ಓಕೆ ಅದನ್ನ ಜಾಸ್ತಿ ಮಾಡೋ ವಿಧಾನ ಇದೆಯೋ ಇಲ್ವೋ ಓಕೆ ಅದು ಜಾಸ್ತಿ ಆದರೆ ಹೇಗೆ ಜಾಸ್ತಿ ಆಗುತ್ತೆ ನ್ಯಾಚುರಲಿ ಅಂತ ನಾವು ಇಲ್ಲಿ ನೆಕ್ಸ್ಟ್ ಭಾಗದಲ್ಲಿ ತೋರಿಸ್ಕೊಡ್ತೇವೆ ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದರ ಜೊತೆಗೆ ಹೆಚ್ಚಿನ ಸಮಸ್ಯೆ ಇದ್ದರೆ ಇಲ್ಲಾಂದರೆ ಪ್ಲಾಂಟೇಷನ್ ಡೆವಲಪ್ ಮಾಡಬೇಕಂದ್ರೆ ನಮ್ಮ ಟೀಮ್ನ ಸಂಪರ್ಕಿಸಿ ನಮ್ಮ ತಂಡ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಅದರ ಅನುಭವ ನಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನ ನಿಮ್ಮ ಜೊತೆಗೆ ಹಂಚ್ಕೊತೇವೆ ಅದರ ಜೊತೆಗೆ ನಮ್ಮ ತೋಟದನ್ನ ನೀವು ವಿಸಿಟ್ ಮಾಡ್ಬೋದು ಬಟ್ ಅನ್ಫಾರ್ಚುನೇಟ್ಲಿ ಕೋವಿಡ್ ಕಂಡೀಷನ್ ಇತ್ತು ನಾವು ಭಾಳ ಟ್ರಾವೆಲ್ ಮಾಡಿಲ್ಲ ನಮ್ಮ ಬೇರೆ ಬೇರೆ ತೋಟ ಏನು ಡೆವಲಪ್ ಮಾಡಿದ್ದೇವೆ ಅದನ್ನ ಫೋಟೋಸು ವೀಡಿಯೋಸ್ ಮೂಲಕ ನಿಮಗೆ ನಾವು ಮುಡ್ಸೋಕ್ಕೆ ಟ್ರೈ ಮಾಡ್ತೇವೆ ಇನ್ನೂ ಹೆಚ್ಚಿನ ಮಾಹಿತಿ ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನೀವು ದಯವಿಟ್ಟು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಚಾನಲ್ನ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ನಮಸ್ಕಾರ